ಏನಾಯ್ತು ಕಾಮಿನಿ? ಓಹೋ, ಗಾಡಿ ನಿಂತು ಹೋಯ್ತು. ಗಾಡಿ ನಿಂತು ಹೋಯ್ತು, ನೆವರ್ ಮೈಂಡ್. ಒಳ್ಳೇದಾಯ್ತು, ಈ ಸುಂದರವಾದ ಪ್ರದೇಶದಲ್ಲಿ ನನ್ನ ಈ ಸುಂದರಿ ಒಂದು ಮುತ್ತು ಕೊಡೋ ಚಾನ್ಸ್. ಮೊದಲು ಮನೆಗೆ ಹೋಗೋಣ, ಲೇಟ್ ಆಯ್ತು. ಗಾಡಿಗೆ ಏನಾಗಿದೆ ನೋಡಿ. ಓ, ಯು ಆರ್ ಕರೆಕ್ಟ್. ಹೌದಲ್ವಾ, ಲೇಟ್ ಆದ್ರೆ ಅಮ್ಮ ಗಾಬರಿ ಪಡ್ಕೋತಾರೆ. ಕಾಮಿನಿ, ಒಂದ್ ಮಿನಿಟ್. ಓಹ್, ರೇಡಿಯೇಟರ್ ನೀರೇ ಇಲ್ಲ, ಈಗ ಏನ್ ಮಾಡೋದು? ಒಂದ್ ಮಿನಿಟ್. ಡಿಯರ್, ಹೆಂಡತಿ ಪ್ರೇಮದಲ್ಲಿ ಎಂಥ ಸುಖ ಇರುತ್ತೆ ಅಂತ ಈಗ ಗೊತ್ತಾಯ್ತು. ನಿನ್ನ ನೋಡಿದ್ರೆ ನನ್ ಮೈಯೆಲ್ಲ ಜುಮ್ ಅನ್ನತ್ತೆ. ಯಾವಾಗ್ಲೂ ತಬ್ಕೊಂಡೇ ಇರೋಣ ಅನ್ಸುತ್ತೆ. ನಿನ್ನ ಬಿಟ್ಟು ಹೋಗಕ್ಕೆ ಮನಸ್ಸು ಬರಲ್ವಲ್ಲೇ. ನಿಮ್ಮಂತ ಗಂಡ ಸಿಗೋಕೆ ನಾನು ಅದೃಷ್ಟ ಮಾಡಿದ್ದೆ. ಈಗ ಹೋಗಿ ನೀರ್ ತಗೊಂಡ್ ಬನ್ನಿ. ಓಕೆ. ನಮ್ಮ ಅಮ್ಮ ನೋಡ್ ತಕ್ಷಣ ನೀನು ಇಂಗ್ಲೆಂಡ್ ನಮಸ್ಕಾರ ಮಾಡ್ಬಿಡ್ಬೇಡ ಏನು, ಯಾಕೆಂದ್ರೆ ಅವಳು ತುಂಬಾ ಹಳೆ ಕಾಲದವಳು. ಸ್ವಲ್ಪ ಭಯ ಭಕ್ತಿಯಿಂದ ಸೊಂಟ ಬಗ್ಸಿ ನಮಸ್ಕಾರ ಮಾಡಿದ್ರೆ ಐಸ್ ಕರ್ದ ಕರ್ಗೋಗ್ಬಿಡ್ತಾಳೆ ನಮ್ಮಮ್ಮ. ನಿನಗೆ ನಮ್ ಥರ ನಮಸ್ಕಾರ ಮಾಡಕ್ ಬರಲ್ಲ ಅಲ್ಲ, ಫಾರಿನ್ ಅಲ್ಲಿ ಇದ್ದು ಇದ್ದು ಇದೆಲ್ಲ ನಿನಗೆ ಹೇಗೆ ಗೊತ್ತಾಗತ್ತೆ ಹೇಳು. ನಾನ್ ತೋರಿಸ್ಕೊಡ್ತೀನಿ ನೋಡು, ನಾನು ಮಾಡ್ದ ಹಾಗೆ ನೀನ್ ಮಾಡ್ಬೇಕು, ರೈಟ್? ಮೊದಲು ಈ ಸೊಂಟನ ಹೀಗ್ ಬಗ್ಸಿ ಅಮ್ಮನ ಕಾಲುಗಳನ್ನ ಕೈಯಿಂದ ಹಿಡ್ಕೊಂಡು, ಅತ್ತೆ ನೀ ನನ್ಗೆ ಅತ್ತೆ ಅಲ್ಲ, ನನ್ನ ತಾಯಿ ಸಮಾನ, ನಿನ್ ಪಾದವೇ ಗತಿ, ನೀನ್ ನನಗೆ ಆಶೀರ್ವಾದ ಮಾಡೋವರೆಗೂ ನಿನ್ ಕಾಲುಗಳು ನಾನು ಬಿಡೋದೇ ಇಲ್ಲ ಅಂತ. ಕಾಮಿನಿ, ಏನ್ ಮಾಡ್ತಾ ಇದ್ಯಾ? ನಿನ್ ಹೊಚ್ಚಿಗೆ ಕೆಡ್ದಿದ್ಯಾ? ಕಾಮಿನಿ